ಕಾಲೇಜಿನಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಕಾಲೇಜ್ ಆಯ್ತು ಓದಾಯ್ತು ಅಂತ ಇರೋ ವಯಸ್ಸಲ್ಲಿ ಸಮಾಜವೇ ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಕಾರ್ಯಕ್ಕೆ ಉಪನ್ಯಾಸಕರು ಸಾಥ್ ಕೊಟ್ಟಿದ್ದಾರೆ. ಉಪನ್ಯಾಸಕ ಮಹಿಳೆಯರು ಬದುಕು ಕಟ್ಟಿಕೊಳ್ಳುವ ಬಗ್ಗೆ ತಿಳುವಳಿಕೆ ಮೂಡಿಸ್ತಾ ಇರೋ ವಿದ್ಯಾರ್ಥಿನಿಯರು, ಅಪೂರ್ಣಗೊಂಡಿರೋ ಅಂಗನವಾಡಿ ಕಟ್ಟಡ ನಿರ್ಮಿಸ್ತಾ ಇರೋ ಸ್ಟೂಡೆಂಟ್, ಈ ದೃಶ್ಯ ಕಂಡಿದ್ದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ. ಶ್ರೀಮಂತ ಜಿಲ್ಲೆಯಾದರೂ ಬಳ್ಳಾರಿ ಸುತ್ತಮುತ್ತಲಿನ ಹಳ್ಳಿಗಳು ಅಭಿವೃದ್ಧಿಯಾಗದೆ ಹಿಂದುಳಿದಿವೆ. ಇಂಥ ಹಿಂದುಳಿದ ಹಳ್ಳಿಗಳನ್ನ ರಾಜಕಾರಣಿಗಳು, ಸಿನಿಮಾ ತಾರೆಯರು, ಸಮಾಜ ಸೇವಕರು ದತ್ತು ಪಡೆದು ಅಭಿವೃದ್ಧಿ ಮಾಡೋದು ಸಹಜ. ಆದರೆ ಬಳ್ಳಾರಿ ತಾಲೂಕಿನ ಜಾನೆಕುಂಟೆ ಗ್ರಾಮವನ್ನ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಕಾಲೇಜು ಆಡಳಿತ ಮಂಡಳಿಯೇ ಇಡೀ ಗ್ರಾಮವನ್ನೇ ದತ್ತು ಪಡೆದು ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಕಾಲೇಜಿನ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಗ್ರಾಮದಲ್ಲಿ ಕೆಲಸ ಆರಂಭಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಅಂಗನವಾಡಿ ಅರ್ಧಕ್ಕೆ ಕಟ್ಟಿಸಿ ಅದೇ ರೀತಿ ಸರ್ಕಾರದವರು ಬಿಟ್ಟಿದ್ರು. ನಾವು ಆ ದಾನಿಗಳ ಸಹಾಯದಿಂದ ಅದನ್ನು ಪೂರ್ಣಗೊಳಿಸಬೇಕು. ಒಂದು 2.5 ಲಕ್ಷ ವೆಚ್ಚದಲ್ಲಿ ಇಲ್ಲಿ ಶಾಲೆಯ ಒಂದು ಬಿಲ್ಡಿಂಗ್ ಸ್ಥಿತಿಲಾಗಿದೆ, ಅದನ್ನು ಕೂಡ ರಿಪೇರಿ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ. ಇಂಜಿನಿಯರಿಂಗ್ ದಿಂದ ಯಾವ ರೀತಿ ನಾವು ಗ್ರಾಮದ ಸೌಕರ್ಯಗಳಿಗೆ ಸಹಾಯ ಮಾಡಬಹುದು ಅನ್ನೋದು ಅವರು ತಿಳ್ಕೊಳ್ಳೆಂಬ ಉದ್ದೇಶದಿಂದ ಈ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 300-350 ಮನೆಗಳನ್ನ ಹೊಂದಿರುವ ಜಾನೆಕುಂಟೆ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ಶೈಕ್ಷಣಿಕವಾಗಿ ಜಾಗೃತಿ, ರೈತರಿಗೆ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಸೇರಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸೋದಿಕ್ಕೆ ಇಡೀ ಗ್ರಾಮವನ್ನೇ ದತ್ತು ಪಡೆಯಲಾಗಿದೆ. ಇಲ್ಲಿ ಹಳ್ಳಿಯನ್ನ ಡೆವಲಪ್ ಮಾಡಕ್ಕೆ ವುಮೆನ್ ಹೈಜಿನ್ ಬಗ್ಗೆ ಆಗಿತ್ತು, ಪೊಲೀಸ್ ಆ್ಯಪ್ ಬಗ್ಗೆ, ಮತ್ತೆ ಪ್ಲಾಂಟೇಶನ್ ಬಗ್ಗೆ, ಪ್ರತಿಯೊಂದು ಎಲ್ಲ ಫೆಸಿಲಿಟಿನ ಡೆವಲಪ್ ಮಾಡಕ್ಕೆ ಈ ಹಳ್ಳಿಗೆ ಬಂದಿವಿ ಸರ್. ನಾವು ಸರ್ ಈಗ ಸುಮಾರು ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರ್, ಅದರಿಂದ ಮುಗಿಬೇಕಲ್ಲ. ಎಲ್ಲ ಈ ಊರ್ನ ಡೆವಲಪ್ ಆಗ್ಬೇಕು. ಎಲ್ಲ ಪ್ರತಿಯೊಂದು ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಓದೋದ್ರ ಬಗ್ಗೆ ಅವರು ಅಂದ್ರೆ ನಾವು ಈಗ ನಾವು ಇಂಜಿನಿಯರಿಂಗ್ ಮಾಡ್ತಿದ್ದೀವಿ ಸರ್, ಸಾಟರ್ಡೆ ಸಂಡೇ ರಜೆ ಇದ್ದಾಗ ಬಂದು ನಾವು ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಹೇಳ್ಬೋದು. ಈ ಗ್ರಾಮದ ಅಭಿವೃದ್ಧಿ ಯಶಸ್ವಿಯಾದ್ರೆ ಮುಂದೆ ಮತ್ತಷ್ಟು ಗ್ರಾಮಗಳನ್ನ ದತ್ತು ಪಡೆಯುವುದು ಕಾಲೇಜು ಆಡಳಿತ ಮಂಡಳಿ ನಿರ್ಧಾರ. ಏನೇ ಹೇಳಿ, ಈಗಿನ ಕಾಲದಲ್ಲಿ ಒಂದು ಪ್ರಾಣಿಯನ್ನ ದತ್ತು ಪಡೆದು ಸಾಕೋದೇ ಕಷ್ಟ. ಅಂಥದ್ರಲ್ಲಿ ಇಡೀ ಊರನ್ನೇ ದತ್ತು ಪಡೆದಿರೋ ವಿದ್ಯಾರ್ಥಿಗಳ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬಸವರಾಜ ಹರನಹಳ್ಳಿ, ಟಿವಿ 9, ಬಳ್ಳಾರಿ.